ನಮಸ್ಕಾರ ಸ್ನೇಹಿತರೆ ಸಿಂಪಲ್ ಆಗಿ ಒಂದು ಅಡುಗೆಗೆ ಸ್ವಾಗತ ಇವತ್ತು ದಾಲ್ ಹಲ್ವಾ ಅಂದ್ರೆ ಹೆಸರು ಬೇಳೆಯಿಂದ ಇದನ್ನ ಮಾಡಿರೋ ತುಂಬಾ ರುಚಿಯಾಗಿರುತ್ತೆ ನೀವು ಸ್ವೀಟ್ ಮಾರೋ ಒಂದು ಅಂಗಡಿಯಲ್ಲಿ ಇದನ್ನ ನೋಡಿರಬಹುದು ಸ್ವಲ್ಪ ದುಬಾರಿ ಕೂಡ ಇದು ಆದ್ರೆ ಸ್ವಲ್ಪ ಹೊತ್ತಾಗತ್ತೆ ಇದು ಮಾಡಕ್ಕೆ ಆದ್ರೆ ತುಂಬಾ ಈಸಿಯಾಗಿ ಮಾಡಬಹುದು ಹೇಗೆ ಮಾಡೋದು ಅಂತ ನೋಡೋಣ ಒಂದು ಕಪ್ನಷ್ಟು ಹೆಸರು ಬೇಳೆ ತಗೊಂಡಿದ್ದೀನಿ ಯಾವ್ದಾದ್ರು ಒಂದು ಕಪ್ ಸೆಟ್ ಮಾಡ್ಕೊಂಡು ಅದರಲ್ಲೇ ತಗೋಬೇಕು ಇದನ್ನ ಒಂದು ಅಥವಾ ಎರಡು ಬಾರಿ ತೊಳ್ಕೊಂಡ್ಬಿಟ್ಟು ಈ ತರ ತೂತು ಪಾತ್ರೆ ಇರುತ್ತಲ್ಲ ಅದಕ್ಕೆ ಹಾಕಿ ನೀರೆಲ್ಲ ತಕ್ಕೊಂಡು ಅದನ್ನ ನಾನು ಈಗ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕೋತಾ ಇದ್ದೀನಿ ತೇವಾಂಶ ಇದೆಯಲ್ಲ ಅದೆಲ್ಲ ಹೊಟ್ಟೋಗ್ಬೇಕು ಇದು ಪೂರ್ತಿಯಾಗಿ ಒಣಗಬೇಕು ಬಿಸಿಲಲ್ಲಿ ಇಡೋ ಅವಶ್ಯಕತೆ ಇಲ್ಲ ಮನೆ ಒಳಗಡೆನೆ ಇದನ್ನ ಈ ತರ ಹರಡಿ ಇಟ್ಕೊಂಡ್ರೆ ಒಣಗತ್ತೆ ಸಂಪೂರ್ಣವಾಗಿ ನೀರಿನ ಅಂಶ ಎಲ್ಲ ಹೋದ್ಮೇಲೆ ನಾವು ಮುಂದಿನ ಕೆಲಸನ ಮಾಡ್ಕೋಬಹುದು ಈಗ ಪೂರ್ತಿಯಾಗಿ ನೀರಿನ ಅಂಶ ಎಲ್ಲ ಹೋಗಿದೆ ನೆರಳಲ್ಲೇ ಇದನ್ನ ಇಟ್ಕೊಂಡು ಈ ರೀತಿಯಾಗಿ ಮಾಡ್ಕೋಬೇಕು ಈಗ ಕೈಗೇನು ಮೆತ್ಕೋತಾ ಇಲ್ಲ ಯಾವುದೇ ಒಂದು ಬೇಳೆ ಅಂದ್ರೆ ಸಂಪೂರ್ಣವಾಗಿ ಒಣಗಿದೆ ಅಂತ ಅರ್ಥ ಈಗ ಇದನ್ನ ಚೆನ್ನಾಗಿ ಹುರ್ಕೋಬೇಕು ಹಾಗಾಗಿ ನಾನು ಇದನ್ನ ತೆಕ್ಕೊಂಡು ಒಂದು ಬಾಂಡ್ಲಿಗೆ ಹಾಕೋತಾ ಇದ್ದೀನಿ ಬೇಳೆನೆ ನಾವು ಚೆನ್ನಾಗಿ ಹುರ್ಕೊಂಡು ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಕೆಲಸ ಬೇಗ ಆಗತ್ತೆ ಈಗ ಇದನ್ನ ನಾನು ಒಂದು ಬಾಣ್ಲೆಗೆ ಹಾಕೊಂಡು ಈ ಬಾಣಲೆ ಸ್ವಲ್ಪ ದಪ್ಪ ತಳದ್ದು ಆಗಿರ್ಬೇಕು ಈಗ ಬಾಣ್ಲೆಗೆ ಹಾಕೊಂಡು ಸಣ್ಣ ಉರಿನಲ್ಲಿ ಇದನ್ನ ಹುರ್ಕೋಬೇಕಾಗತ್ತೆ ಇದಕ್ಕೇನು ಎಣ್ಣೆ ತುಪ್ಪ ಹಾಕೋ ಅವಶ್ಯಕತೆ ಇಲ್ಲ ಡ್ರೈ ರೋಸ್ಟ್ ಮಾಡ್ಕೊಂಡ್ರೆ ಸಾಕು ನಿಧಾನಕ್ಕೆ ಹುರ್ಕೋಬೇಕು ಅಂದ್ರೆ ಸುಮಾರು ಒಂದು ಏಳರಿಂದ ಎಂಟು ನಿಮಿಷ ಅಥವಾ ಹತ್ತು ನಿಮಿಷ ಆಗ್ಬಹುದು ಒಳ್ಳೆ ಕಲರ್ ಬರಬೇಕು ಜೊತೆಗೆ ಹಸಿ ವಾಸನೆ ಸಂಪೂರ್ಣವಾಗಿ ಹೋಗೋದು ತುಂಬಾ ಮುಖ್ಯ ಇಲ್ಲ ಅಂತಂದ್ರೆ ಹಲ್ವಾ ಚೆನ್ನಾಗಿರಲ್ಲ ಈಗ ನಾನು ಹುರ್ಕೋತಾ ಇದೀನಿ ಲೈಟ್ ಆಗಿ ಕಲರ್ ಚೇಂಜ್ ಆಗ್ತಾ ಇದೆ ಜೊತೆಗೆ ಒಳ್ಳೆ ಘಮ ಕೂಡ ಬರ್ತಾ ಇರುತ್ತೆ ಇದಾಗಿದೆ ಅಂತ ಆದ್ರೆ ಸ್ವಿಚ್ ಆಫ್ ಮಾಡಿಕೊಂಡು ಆರಕ್ಕೆ ಬಿಡೋಣ ಈಗ ಸಂಪೂರ್ಣವಾಗಿ ಆರಿದೆ ಇದೆ ಒಂದ್ಸಲ ಕೈಯಲ್ಲಿ ಮುಟ್ಟಿ ನೋಡಿ ಇದನ್ನ ನಾವು ಮಿಕ್ಸಿ ಜಾರ್ಗೆ ಹಾಕೊಂಡು ಒಂದು ಸಣ್ಣ ರವೆ ಇರುತ್ತಲ್ಲ ಅಂದ್ರೆ ಚಿರೋಟಿ ರವೆ ಅಷ್ಟು ಆ ತರ ಗ್ರೈಂಡ್ ಮಾಡ್ಕೋಬೇಕು ಈ ರೀತಿಯಾಗಿ ನೀವು ಮುಟ್ಟಿ ನೋಡಿದಾಗ ಅದು ಸ್ವಲ್ಪ ತರತರಿಯಾಗಿ ಇರಬೇಕು ಅಷ್ಟೇನೆ ದಪ್ಪ ದಪ್ಪ ಚೂರುಗಳು ಬೇಡ ಈಗ ನಾನು ರುಬ್ಕೊಂಡಿದ್ದಾಗಿದೆ ಈಗ ಒಂದು ದಪ್ಪ ತಳದ ಬಾಣ್ಲೆ ತಗೊಂಡು ಅದಕ್ಕೆ ಎರಡು ಸ್ಪೂನ್ ಅಷ್ಟು ತುಪ್ಪ ಹಾಕೋತಾ ಇದ್ದೀನಿ ಯಾವ ಬಟ್ಲಲ್ಲಿ ನೀವು ಬೇಳೆ ತಗೊಂಡಿದ್ರಿ ಅಷ್ಟು ಒಂದು ಬಟ್ಲು ತುಪ್ಪ ತಗೊಂಡಿದ್ದೀನಿ ಈಗ ಈ ತುಪ್ಪದಲ್ಲಿ ಗೋಡಂಬಿ ಮತ್ತು ಬಾದಾಮಿನ ನಾನು ಕರ್ಕೊಂಡು ತೆಕ್ಕೋತಾ ಇದ್ದೀನಿ ಈಗ ಒಂದು ಕಪ್ನಷ್ಟು ಬೇಳೆ ಆದರೆ ಒಂದು ಕಪ್ನಷ್ಟು ತುಪ್ಪ ತಗೊಂಡು ಇಟ್ಕೊಂಡಿದ್ದೀನಿ ಈಗ ಈ ಉಳಿದಿರೋ ತುಪ್ಪಕ್ಕೆ ಒಂದು ಟೇಬಲ್ ಸ್ಪೂನ್ನಷ್ಟು ಕಡಲೆ ಹಿಟ್ಟು ಒಂದು ಟೇಬಲ್ ಸ್ಪೂನ್ನಷ್ಟು ಉಪ್ಪಿಟ್ಟಿನ ರವೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಇದು ಹಸಿ ವಾಸನೆ ಎಲ್ಲ ಸಂಪೂರ್ಣವಾಗಿ ಹೋಗಬೇಕು ಇದರಿಂದ ತುಂಬಾ ಚೆನ್ನಾಗಿರುತ್ತೆ ಟೆಕ್ಸ್ಚರು ಆಮೇಲೆ ಹಾಗಾಗಿ ಈ ಎರಡು ಹಾಕೋದು ತುಂಬಾ ಮುಖ್ಯ ಈಗ ಇದು ಆಗಿದೆ ಇದಕ್ಕೆ ನಾವು ಈಗಾಗಲೇ ಪುಡಿ ಮಾಡಿ ಇಟ್ಕೊಂಡಿರೋ ಹೆಸರು ಬೇಳೆ ಅದನ್ನ ರವೆ ತರ ಇರೋದನ್ನ ಹಾಕೊಂಡು ಒಂದು ಸುಮಾರು ಮೂರರಿಂದ ನಾಲ್ಕು ನಿಮಿಷ ಹುರ್ಕೋಬೇಕು ನಾವು ಈಗಾಗ್ಲೇ ಬೇಳೆನ ಹುರ್ಕೊಂಡಿದೀವಿ ಹಾಗಾಗಿ ಹೆಚ್ಚು ಕೆಲಸ ಇರಲ್ಲ ನೀವು ಸರಿಯಾಗಿ ಬೇಳೆನ ಹುರಿದೇ ಹೋದ್ರೆ ತುಂಬಾ ಕಷ್ಟ ಆಗತ್ತೆ ಆಮೇಲೆ ಪದಾರ್ಥ ಎಲ್ಲ ವೇಸ್ಟ್ ಆಗುತ್ತೆ ತುಂಬಾ ಹೊತ್ತು ಹಿಡಿಯತ್ತೆ ಅವಾಗ ಹುರಿಯಕ್ಕೆ ಹಾಗಾಗಿ ಬೇಳೆನ ಚೆನ್ನಾಗಿ ಹುರ್ಕೊಳ್ಳೋದು ತುಂಬಾ ಮುಖ್ಯ ಈಗ ಹುರ್ಕೋತಾ ಇದ್ದೀನಿ ನಿಮ್ಗೆ ಅಕಸ್ಮಾತ್ ಆಗಿ ಹುರಿಬೇಕಾದ್ರೆ ತುಂಬಾ ಗಟ್ಟಿಯಾಗಿದೆ ಹುರಿಯಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ತುಪ್ಪನ ಆಗಾಗ್ಗೆ ಒಂದು ಅರ್ಧ ಅರ್ಧ ಸ್ಪೂನ್ ಅಷ್ಟು ಹಾಕ್ಕೋಬೇಕು ಈಗ ನಾನು ಸ್ವಲ್ಪ ಹೊತ್ತಿನ ನಂತರ ಒಂದು ಕಪ್ನಷ್ಟು ನೀರನ್ನ ಹಾಕೊಂಡಿದ್ದೀನಿ ಈಗ ನೀರಲ್ಲಿ ನಮ್ಮ ಬೇಳೆ ಬೆಂದಿದೆ ಸ್ವಲ್ಪ ಮೆತ್ತಗಾಗಿದೆ ಈಗ ಮತ್ತೆ ನಾನು ಎರಡು ಸ್ಪೂನ್ ತುಪ್ಪನ ಹಾಕೋತಾ ಇದ್ದೀನಿ ನಾನು ಮೊದಲೇ ಹೇಳಿದಾಗೆ ಮಧ್ಯೆ ಮಧ್ಯೆ ತುಪ್ಪನ ಹಾಕೊಂಡು ಹುರ್ಕೋತಾ ಇರಬೇಕು ಒಂದು ಕಪ್ನಷ್ಟು ತುಪ್ಪ ತಗೊಂಡಿದ್ದೀವಲ್ಲ ಅದನ್ನ ಮಧ್ಯೆ ಮಧ್ಯೆ ಆಗಾಗ್ಗೆ ಹಾಕೊಂಡು ಹುರ್ಕೋತಾ ಇರಬೇಕು ಈಗ ಸುಮಾರಾಗಿ ಹುರ್ಕೊಂಡಿದ್ದು ಆಗಿದೆ ಈಗ ಇದಕ್ಕೆ ಬೇಯಿಸ್ಕೊಳ್ಳಕ್ಕೆ ಸುಮಾರು ಆರು ಕಪ್ನಷ್ಟು ಯಾವ ಕಪ್ನಲ್ಲಿ ನೀವು ಬೇಳೆ ತೊಗೊಂಡಿರ್ತೀರಿ ಆ ಕಪ್ನಲ್ಲಿ ಆರು ಕಪ್ನಷ್ಟು ಹಾಲನ್ನು ಹಾಕೋತಾ ಇದ್ದೀನಿ ತುಂಬ ಗಟ್ಟಿಯಾಗಿದ್ದರೆ ಹಾಲು ಸ್ವಲ್ಪ ನೀರನ್ನು ಸೇರಿಸಿ ಹಾಕೋಬೇಕು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಹಾಲಲ್ಲಿ ಕುದಿಯಕ್ಕೆ ಬಿಡಬೇಕು ಹಾಲಲ್ಲಿ ಇದು ಚೆನ್ನಾಗಿ ಬೇಯಬೇಕು ಜೊತೆಗೆ ಹಾಲು ಕೂಡ ಗಟ್ಟಿಯಾಗಿ ಅದಕ್ಕೊಂದು ರುಚಿ ಕೊಡತ್ತೆ ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ ಇದೆ ಕಲರು ಇದನ್ನ ನೀವು ಮುಚ್ಚಿ ಬೇಯಿಸ್ಕೋಬೇಕು ಮಧ್ಯೆ ಮಧ್ಯೆ ಆಗಾಗ ಕೆದಕ್ತಾ ಇರಬೇಕು ಅಂತಂದ್ರೆ ಸೀದ್ ಹೋಗುತ್ತೆ ಈಗ ನೋಡಿ ಸುಮಾರಾಗಿ ಕ್ವಾಂಟಿಟಿ ಕಡಿಮೆ ಆಗಿದೆ ಆದರೆ ಇನ್ನೂ ಹಲ್ವದ ಒಂದು ಕನ್ಸಿಸ್ಟೆನ್ಸಿ ಬಂದಿಲ್ಲ ಹಾಗಾಗಿ ಮತ್ತೆ ಮಿಕ್ಸ್ ಮಾಡಿಕೊಂಡು ಆಗಾಗ್ಗೆ ಮಿಕ್ಸ್ ಮಾಡ್ಕೋತಾ ಇರಬೇಕು ಇಲ್ಲಾಂತಂದ್ರೆ ತಳ ಹತ್ತೋ ಚಾನ್ಸಸ್ ಇರೋದ್ರಿಂದ ಈ ರೀತಿಯಾಗಿ ಚೆಕ್ ಮಾಡಿಕೊಂಡು ಮುಟ್ಲಾ ಮುಚ್ಚಿ ನಾವು ಬೇಯಿಸ್ಕೋಬೇಕಾಗತ್ತೆ ಈಗ ನಾನು ಇದಕ್ಕೆ ಕೇಸರಿನ ಹಾಲಲ್ಲಿ ನೆನೆಸಿದ್ದೆ ಅದನ್ನ ಹಾಕೊಂಡಿದ್ದೀನಿ ಜೊತೆಗೆ ಒಂದು ಕಪ್ನಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಲ್ವಾ ಇನ್ನೂ ರೆಡಿಯಾಗಿಲ್ಲ ಇದನ್ನ ಮಿಕ್ಸ್ ಮಾಡಿಕೊಂಡು ಈಗ ಸಕ್ಕರೆ ಜೊತೆ ಇದನ್ನ ಬೇಯಕ್ಕೆ ಬಿಡಬೇಕು ಈಗ ಕೊನೆಯದಾಗಿ ಎರಡು ಸ್ಪೂನ್ನಷ್ಟು ತುಪ್ಪ ಹಾಕೊಂಡಿದ್ದೀನಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಲಾ ಮುಚ್ಚಿ ನಾವು ಹಾಕಿರೋ ತುಪ್ಪ ಪೂರ್ತಿಯಾಗಿ ರಿಲೀಸ್ ಆಗೋ ತನಕ ಆ ಹದ ಬರೋ ತನಕ ಇದನ್ನ ಸಣ್ಣ ಊರಿನಲ್ಲಿ ಕುದಿಸ್ಕೋಬೇಕು ಹಾಗಾಗಿ ಮಧ್ಯೆ ಮಧ್ಯೆ ಸ್ವಲ್ಪ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋದು ತುಂಬ ಮುಖ್ಯ ಮತ್ತೆ ಉರಿ ಕೂಡ ಸಣ್ಣದಾಗಿ ಇಟ್ಟಿರಬೇಕು ಈಗ ಸುಮಾರು ಒಂದು ಇಪ್ಪತ್ತು ಅಥವಾ ಇಪ್ಪತ್ತೈದು ನಿಮಿಷ ಆಗಿದೆ ಈ ರೀತಿಯಾಗಿ ಕಲರ್ ಕೂಡ ಚೇಂಜ್ ಆಗಿ ಸಂಪೂರ್ಣವಾಗಿ ನಾವು ಹಾಕಿರೋ ಒಂದು ತುಪ್ಪ ಬಿಟ್ಟಿದೆ ಇದು ಕರೆಕ್ಟ್ ಆಗಿರೋ ಹದ ಇಲ್ಲಿಗೆ ನಮ್ಮ ಹಲ್ವಾ ರೆಡಿ ಆಯಿತು ನೋಡಿದ್ರಲ್ಲ ಈ ರೀತಿಯಾಗಿ ಕನ್ಸಿಸ್ಟೆನ್ಸಿ ಬರಬೇಕು ಜೊತೆಗೆ ಕಲರ್ ಕೂಡ ಚೇಂಜ್ ಆಗುತ್ತೆ ಅದರ ತನಕ ನೀವು ಇದನ್ನ ಕುದಿಸ್ಕೊತಾ ಇರಬೇಕು ಈಗ ನಾವು ಮೊದಲೇ ಹುರ್ಕೊಂಡು ಇಟ್ಕೊಂಡಿರೋ ಡ್ರೈ ಫ್ರೂಟ್ಸ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಸ್ವಿಚ್ ಆಫ್ ಮಾಡ್ಕೊಬಹುದು ತುಂಬಾ ಚೆನ್ನಾಗಿರುತ್ತೆ ಸರ್ವ್ ಮಾಡಿ ಬಿಸಿಯಾಗಿ ಸರ್ವ್ ಮಾಡಿ ಇದನ್ನ ನೀವು ಫ್ರಿಜ್ ಅಲ್ಲಿ ಒಂದು ವಾರ ಇಟ್ಕೊಂಡು ತಿನ್ನಬಹುದು ಬಡ್ಸಕ್ಕೆ ಮುಂಚೆ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರತ್ತೆ ಒಂದ್ಸಲ ಮಾಡಿ ನೋಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ namaskara